खडकलाट येथील शेतकऱ्यांच्या पाठीशी कत्ती बंधू सदैव तयार, प्रल्हाद पाटील यांची ग्वाही, नवीन सभासदांना कर्ज वितरण. खडकलाट हे गाव उमेश कत्ती व रमेश कत्ती यांचे आजोळ असल्याने ते नेहमीच येथील शेतकऱ्यांच्या विकासासाठी तयार असतात. म्हणूनच खडकलाट पूर्वभाग प्राथमिक कृषी पत्तीन सहकारी संघाच्या नूतन 188 शेतकरी सभासदांना 86,65,000 रुपयाचे पत मंजूर केल्याची माहिती संस्थेचे अध्यक्ष प्रल्हाद पाटील यांनी दिले. ते नूतन सभासदांच्या कर्ज वाटप प्रसंगी बोलत होते. प्रमुख पाहुणे म्हणून नवनिर्वाचित ग्रामपंचायत सदस्य उपस्थित होते. प्रारंभी मान्यवरांच्या हस्ते महालक्ष्मी देवीच्या प्रतिमेचे पूजन करण्यात आले. श्रीफळ वाढवून व दीप प्रज्वलन करून कार्यक्रमाचे उद्घाटन करण्यात आले. नवनिर्वाचित ग्रामपंचायत सदस्य प्रवीण पाटील, चंद्रकांत भडगावे, रमेश कूट व शिवानंद येडुरे यांचा शाल, श्रीफळ व पुष्पहार देऊन सत्कार करण्यात आला. प्रल्हाद पाटील म्हणाले, आजपर्यंत आम्ही पतवाढीसाठी कत्ती यांच्याकडे विनंती केल्यास त्यात कोणतीही कपात न करता ते मंजूर करतात. शिवाय वारंवार विचारणा करून शेतकऱ्यांची चौकशी करीत असतात. येथील सर्वच शेतकऱ्यांची आर्थिक परिस्थिती सुधारावे अशी इच्छा या पाठीमागे त्यांची आहे. त्यासाठी संस्थेकडून सभासदांना म्हैशी देणार असल्याचे सांगितले. यावेळी प्रवीण पाटील, चंद्रकांत भडगावे यांनीही मनोगत व्यक्त करून 837 सभासदांना 5,80,00,000 रुपये वाटप करीत असून यापूर्वी 515 सभासदांना 4,35,00,000 रुपये वितरण केल्याचे सांगितले. ಈ ನಮ್ಮ ಸೊಸೈಟಿ ಯಾರು ಮೆಂಬರ್ ಆಗಿ ಬರ್ತಾರ ಪ್ರಲ್ಹಾದ ಪಾಟೀಲ್ ಎಂದು ಯಾರಿಗೂ ಬೇಡ ಅಂತ ಮಾಡಿ. ಯಾಕಂದ್ರೆ ಸಾಮಾನ್ಯ ರಮೇಶ್ ಅಣ್ಣ ಕತ್ತಿ ಅವರು ನಾವು ಯಾಕೆ ಸದಸ್ಯ ಹೊಸ ಸದಸ್ಯರಲ್ಲಿ ಮತ್ತು ಹಳಿ ಸದಸ್ಯರಲ್ಲಿ ಯಾಕೆ ನಾವು ಅವ್ರ ಕಡೆಯಿಂದ ಸಾಲ ಬೇಡಿಕೆಯನ್ನು ಮಾಡಿದೆವು ಅದು ಸಂಪೂರ್ಣವಾಗಿ ಸಾಲ ಬೇಡಿಕೆ ಖಡಕ್ಲಾಡ್ ಕೊಡ್ತೇವೆ ಖಡಕ್ಲಾಡ್ದಾಗ ಒಂದು ಅವ್ರ ಪ್ರೀತಿಯಿಂದ ಹೆಚ್ಚಿನ ಇದು ನಮ್ಮ ರಮೇಶ್ ಅಣ್ಣ ಕತ್ತಿ ಅವ್ರದ್ದು ಒಂದು ಕೃಪಾಲಂಕಾರ ಇರುತ್ತೆ ಹೇಳಬೇಕು. ಯಾಕಂದ್ರೆ ಈಗ ನೋಡಕ್ ಹೋಯ್ತಂದ್ರೆ ಹೋದ್ಸಲ ಒಂದು 10 ವರ್ಷ ಹಿಂದ್ಗಡೆ ಏನ್ ಕೊಡ್ತಿದ್ರು ಅಥವಾ 5 ವರ್ಷ ಹಿಂದ್ಗಡೆ ಏನ್ ಕೊಡ್ತಿದ್ರು ನಮ್ಮ ಊರ ಮ್ಯಾಗ ಇಷ್ಟ ಅವ್ರಿಗೆ ಮರ್ಜಿ ಐತಿ. ನಾವ್ ಏನ್ ಹಾಕ್ಬಿಡಿದೇವಲ್ಲ ಅದ್ರಾಗ 50,000 ರೂಪಾಯಿ ಅಷ್ಟ ಕಡಿಮೆ ಇಲ್ಲ. ಇಟ್ಟು ಸಾಲ ಅಂದ್ರೆ ಹೆಚ್ಚಿಗೆ ಮಾಡ್ಬಿಡಿದ್ರು. ಮತ್ತೆ ಅದು ಎಂತ ಪರಿಸ್ಥಿತಿ ಇದೆ ನಮ್ಮ ಊರಾಗ, ಈಗ 178 ಮಂದಿಗೆ ಏನ್ ಕೊಡಿದಾರಲ್ಲ, ಇಷ್ಟ ಹೆಲ್ಪ್ ಆಗೈತಿ. ಪ್ರತಿಯೊಬ್ಬರು ಎಲ್ಲರದು ಅಡಚಣೆ ಇದಾವೆ. ಇಂಥ ಇದ್ರಾಗ ಎಲ್ಲರಿಗೂ ಹೆಲ್ಪ್ ಆಗುವಂಗ ಹೆಚ್ಚಿಗೆ ಹೆಚ್ಚು ದುಡ್ಡು ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಸಂಸ್ಥೆಯ ಸಲುವಾಗಿ ಯಾವುದೇ ರೀತಿ ಹೆಂಗಬಾರ್ದು ಅನ್ನೋದು ಈ ಉದ್ದೇಶದಿಂದ ಅವರೆಲ್ಲ ನಾವು ಮಾಡ್ಕೊಂಡು ಬಂದಿದ್ದರು. ಆದರೆ ಈ ಸಂಸ್ಥೆ ಒಳ್ಳೆ ನಡಿಬೇಕಾದ್ರೆ ಅದ್ರ ಹಿಂದೆ ಒಂದು ಬ್ಯಾಕ್ಬೋನ್ ಅಂದರೆ ಒಂದು ಬೆನ್ನೆಲ್ಲ ಬ್ಯಾಂಕ್ ಇರ್ತೈತಿ. ಹ್ಯಾಂಗ ಹೋಗಿ ನಮಗೆ ಬೆನ್ನೆಲ್ಲ ಅಂದರೆ ರಮೇಶ್ ಅಣ್ಣ ಕತ್ತಿ ಬ್ರಿಟಿಷ್ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಇದು ಯಾಕೆ ಹೇಳಬೇಕಪ್ಪ ಅಂದರೆ ನಮ್ಮ ಸಂಸ್ಥೆ ಚಲೋ ಆದಾಗಿಂದ ಇನ್ನೂ ಇರ್ತಕ್ಕ ಎಷ್ಟು ನಮ್ಗೆ ಎಂತ ಸಹಾಯ ಮಾಡಿದಾರೆ ಅಂದರೆ ಈಗ ಒಂದು ಉದಾಹರಣೆ ಹೇಳಬೇಕಾಯ್ತಂದ್ರೆ ನಾವು ಒಂದು 10 ತಯಾರು ಮಾಡ್ಕೊಂಡು ಇದ್ದೀವಿ. ಒಂದು ಎಕರೆಕ್ಕೆ ಸಾಧಾರಣ 30,000 ರೂಪಾಯಿ ಕಬ್ಬಿಗೆ 35,000 ರೂಪಾಯಿ ಕಬ್ಬಿಗೆ 700 ರೂಪಾಯಿ ತಂಬಾಕು ಕೊಡ್ತಾರೆ. ಅದನ್ನು ನಾವೆಲ್ಲ ಕಬ್ಬಿಂದ ಅಂತೇಳಿ ಬರ್ಕೊಂಡು 10 ಮಂಜೂರಿ ಮೊಟ್ಟ ಮೊದಲು ಮಳೆ ಬಿಡಿಸಿ ಬ್ಯಾಂಕ್ ಅಧ್ಯಕ್ಷರ ಕಡೆ ಹೋಗಕತ್ತೀವಿ. ಅಕ್ಕಡೆ ಹೋದೀವಿ ನಾವು. ಹೋದ ನಂತರ ನಮ್ಗೆಲ್ಲ ನೋಡು ನಮ್ಮದು ಬ್ಯಾಲೆನ್ಸ್ ಶೀಟ್ ನೋಡಿ. ಮತ್ತೊಂದು ಮಾತು ಅಂದರೆ ಹೇಳಬೇಕಂದ್ರೆ ನಮ್ಗೆ 2-3 ತಿಂಗಳಿಗೆ ಯಾವಾಗೂ ಅವ್ರು ಮ್ಯಾಗಿನ ಮ್ಯಾಗ ನಮ್ಗೆ ಕಾಣ್ ಬರ್ತೈತಿ. ನಿಮ್ಮ ಸಂಸ್ಥೆ ಹೆಂಗೆ ನಡೀತೀವ, ನಿಮ್ಮ ದರ, ನಿಮ್ಗೆ ಜಮಾ ಖರ್ಚು ನಾನು ಹೇಳತ್ತ ಉದ್ದೇಶ ಇಟ್ಟು ಇದ್ಗಿಟ್ಟು ಸಾಲ ಎಲ್ಲ ಕೊಟ್ಟಿದ್ದಾರೆ. ಈ ಸಾಲ ನೀವು ಸದುಪಯೋಗ ತಗೋರಿ. ಮತ್ತೆ ಬರೋದು ನಿರ್ಮಾಣದಾಗಿಲ್ಲ ಆದ್ರೂ ಮತ್ತೆ ಅನ್ವಿ ಲೋನ್ ಮತ್ತೆ ಅನ್ವಿ ಇದು ಲೋನ್ದ ಅವ್ರ ಮುಂದೆ ವಾಡಿಸ್ಕೊಡುವಂಥ ಸರ್ಕಾರದ ಏನ್ರಿ ಬಂತಂದ್ರೆ ನಾವು ಯಾವುದೂ ಪರಿಸ್ಥಿತಿದಾಗ ನಿಮ್ಗೆ ಎಲ್ಲರಿಗೂ ಕಳ್ ಮತ್ತೆ ಏನಿದ್ದದ ಉಪಯೋಗ ನಿಮಗೆ ನಾವು ಸದುಪಯೋಗ ಮಾಡಕ್ಕೆ ನಾವು ಇದಾಗ ಕೊಡ್ತೀವಿ, ಆಸ್ಪತ್ರೆ ಕೊಡ್ತೀವಿ. ಯಾವೇಳಿ ರಮೇಶ್ ಪಾಟೀಲ್, ಮಲ್ಲಿಕಾರ್ಜುನ್ ಆವಡಖಾನ್, ಸುಭಾಷ್ ಕುಂಭೋಜೆ, ಸಂಭಾಜಿ ನಾಯ್ಕ, ಪ್ರಕಾಶ್ ಸಾವಂತ್ರೆ, ಅಣ್ಣಾಸಾಹೇಬ್ ಡುಕ್ರೆ, ಪ್ರಕಾಶ್ ಪಾಟೀಲ್, ರಮೇಶ್ ಕೂಟ್, ಬಸವರಾಜ್ ನೇಜ್ಕರ್, ಗೋಪಾಳ್ ವಾಗ್ಮೋಡೆ, ರಾಜೇಂದ್ರ ಭಡಗಾವೆ, ಯಲ್ಲಪ್ಪ ಗೌಡೆ, ಅನಿಲ್ ಕುಮಾರ್ ಚಿಂಚನೆ, ಅನಿಲ್ ತರಾಳ್ ಆದಿ ಸಹ ಸಭಾಸದ ವ ಗ್ರಾಮಸ್ಥ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ. ಸಂತೋಷ್ ಚಿಂಚನೆ ಯಾನಿ
सूत्र संचालन केले तर चंद्रकांत भड़गावे यांनी स्वागत करून आभार मानले।